ಕರ್ಕೊಂಡ್ಬಂದ್ಯಾ? ನೀನ್ ಬರ್ತಿದೀಯ ಅಂತ ಸಂತೋಷದಲ್ಲಿ ಒಂದೇ ಒಂದು ಕುಡಿಯೋದಕ್ಕೆ ಕಾರಣ ಬೇಕು ಹೇಳಿ. ಶಂಕರು ಹೇಗಿದ್ಯಪ್ಪ? ಸ್ವಾತಿ ಅಲ್ಲಮ್ಮ, ರಜ ಇತ್ತಲ್ಲ, ಫ್ರೆಂಡ್ಸ್ ಜೊತೆಯಲ್ಲಿ ಟೂರ್ ಹೋಗಿದ್ದಾಳೆ, ನಾಳೆ ಬಂದ್ಬಿಡ್ತಾಳೆ. ಬರ್ದ ಅವನ ಹೆಸರು ಎತ್ತಬೇಡ. ಸರಿ ಅಮ್ಮ, ನಿನಗೆ ಬೇಜಾರಾಗುತ್ತೆ ಅನ್ನೋದಾದ್ರೆ ಬೇಡ ಬಿಡಮ್ಮ. ಸರಿ, ಹೋಗಿ ಸ್ನಾನ ಮಾಡು. ವರದ ಆಗಿದಾನ ನಂತರ ಸೂಪರ್ ಆಗಿದ್ದಾನ ಅವನು. ನಿಂತರ ಸ್ನಾನ ಮಾಡ್ಕೊಂಡ್ ಬರ್ತೀನಿ, ನೋಡ್ಕೊಂಬರೋಣ. ಎಸ್ ಶಂಕರು. ಓ ಮೇಷ್ಟ್ರೆ, ಹೇಗಿದ್ದೀರ? ನಾನೇನೋ ಚೆನ್ನಾಗಿದ್ದೀನಿ, ಆದ್ರೆ ನನ್ನ ಮಗಳ ಹಣೆ ಬರಾನೇ ಚೆನ್ನಾಗಿಲ್ಲ. ಯಾಕೆ, ಏನಾಯ್ತು? ನನ್ನ ಮಗಳು ಸಮಾಜ ಸೇವಕ ರಾಮಚಂದ್ರಪ್ಪನವ್ರ ಕೊಲೆಯಾಗಿದ್ ನೋಡಿದ್ದು ಅಲ್ಲದೆ ಫೋಟೋಸ್ ಬೇರೆ ತೆಗೆದಿದ್ದಾಳೆ. ಜ್ಞಾನೇಶ್ವರ್ನು ಮಲ್ಲಯ್ಯನು ಬಂದು ಎಷ್ಟು ಹೆದರ್ಸಿದ್ರು ಅವಳು ಜಗ್ಲಿಲ್ಲ. ಅದಕ್ಕವರು ಪೊಲೀಸ್ನವ್ರನ್ನ ಬಿಟ್ಟು ಪ್ರಾಸ್ಟಿಟ್ಯೂಷನ್ ಕೇಸ್ ಹಾಕ್ಸಿ ಅವಳನ್ನ ಅರೆಸ್ಟ್ ಮಾಡಿದ್ದಾರೆ. ನಾಳೆ ಒಂದು ವೇಳೆ ಕೋರ್ಟ್ನಲ್ಲಿ ಏನಾದರೂ ಅವಳು ವೇಶ್ಯೆ ಅಂತ ತೀರ್ಮಾನ ಆದರೆ ನಾನು ಬದುಕಿದ್ದು ಸತ್ತ ಹಾಗೆ. ಅದಕ್ಕೆ ಸಹಾಯ ಮಾಡಬೇಕಲ್ಲ. ಹೌದು ತಾಯಿ, ಅದು ಸಾಧ್ಯ ಇಲ್ಲ. ಇದುವರೆಗೂ ಜನ ಜನಸೇವೆ ಅಂತ ನಮ್ಮ ಮನೆಯವರು ಹೋರಾಡಿದಕ್ಕೆ ಒಂದು ಪೈಸದ ಪ್ರಯೋಜನನೂ ಆಗಿಲ್ಲ. ಇನ್ನು ಮುಂದಾದರೂ ನನ್ನ ಮಗನ ನನ್ನ ಜೊತೆಯಲ್ಲಿರೋಕ್ ಬಿಡಿ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ನನ್ನನ್ನು ಸ್ವಾರ್ಥಿ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ. ಇನ್ನು ಮುಂದೆ ನಮ್ಮ ಮನೆಗೆ ಬರೋರಿಗೆ ಸಿಗೋದು ಉಪಚಾರ ಮಾತ್ರ, ಉಪಕಾರ ಅಲ್ಲ. ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ರೀ ಸ್ವಾಮಿ ಮೇಷ್ಟ್ರೆ, ನಿಮ್ಮ ಸಂಗೀತ ನೋಡಿ ನನ್ನ ಕೇಳಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ನೋಡಿ, ಒಂದು ಕೆಲಸ ಮಾಡಿ, ನಿಮಗೆ ಸಹಾಯನೇ ಬೇಕು ಅಂದರೆ ನಾನು ಹೇಳಿದ ವ್ಯಕ್ತಿಗೆ ಹೋಗಿ ಮೀಟ್ ಮಾಡಿ. ಶಂಕರೂನೇ ಆಗೋಲ್ಲ ಅಂದಮೇಲೆ ಯಾರು ಏನು ಮಾಡೋಕ್ಕಾಗತ್ತೆ ರೀ? ಒಂದು ನಿಮಿಷ ಹಿಡ್ಕೊಳ್ಳಿ. ಛೇ 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 ಛೇ, ಹಿಡ್ಕೊಳ್ರಿ, ಏನು ಹಿಂಗೆ ನಾಚ್ತೀರ, ಹಿಡ್ಕೊಳ್ರಿ. ನೋಡಿ, ಈ ಪ್ರೀತಿ ಪ್ರೇಮ ವಾತ್ಸಲ್ಯ ಇದು ಎಲ್ಲರನ್ನೂ ತಡೆಯುತ್ತೆ, ಆದರೆ ಈ ಐದನ್ನ ತಡೆಯೋಕ್ಕಾಗಲ್ಲ. ಒಂದನೇದು ಮನಸ್ಸು, ಎರಡನೇದು ಬೆಂಕಿ, ಮೂರನೇದು ಗಾಳಿ, ನಾಲ್ಕನೇದು ನೀರು, ಈ ಐದನೇದು ಇದೆಯಲ್ಲ. For more updates, like, comment, subscribe to our channel. Hey darlings, gandani click cheyadam marchipokandi.